ನನ್ ಮಾತು ಕೇಳೋ ಬೇಡ ವಂಶಿ. ಬಲ್ವಂತ ಗಲಾಟೆ ಮಾಡಿ ಬಾಗಲ್ ಮುಚ್ಚಿಸ್ತಿದ್ರಲ್ಲ ಅವ್ರನ್ನ ಹೋಗಿ ಕೇಳಿ. ಅದಕ್ಕೆ ಹೊಡೆದೆ ಬಿಡೋದ? ಅದನ್ನ ಕೇಳಕ್ ನಾವಿದ್ದೀವಿ ಪೊಲೀಸ್. ನಾನು ಪೊಲೀಸ್ ಸರ್. ನೀನಿನ್ನು ಟ್ರೈನಿ ಅಷ್ಟೇ, ಪೊಲೀಸ್ ಆಗಿಲ್ಲ ಗೊತ್ತು ತಾನೆ? ಕಣ್ಮುಂದೆ ನಡೆಯೋ ಕ್ರೈಮ್ನ ತಡೆಯೋಕೆ ಪೊಲೀಸ್ ಆಗೋವರೆಗೂ ಕಾಯೋ ಪೇಷನ್ಸ್ ನನಗಿಲ್ಲ. ಏಯ್, ಏನ್ ನಿನ್ ಹೆಸರು? ಕಾಡಲ್ಲೇ ಇದೆಯಲ್ಲ. ಯಾಕೆ ನಿನ್ಗೆ ಹೇಳಕ್ಕಾಗಲ್ವಾ? ನಿಮ್ಗೆ ಓದಕ್ ಬರಲ್ವಾ? ಏಯ್, ಜಾಸ್ತಿ ಮಾತಾಡಿದ್ರೆ ಅವ್ರ ಬದಲು ನಿನ್ನ ಒದ್ದು ಒಳಗೆ ಹಾಕ್ಬಿಡ್ತೀನಿ. ಒಂದು ಕೇಸ್ ಫೈಲ್ ಆದ್ರೂ ನಿನ್ ಪೊಲೀಸ್ ಕೆಲಸ ಫಿನಿಶ್. ಇಲ್ಲ ಸರ್, ಅವ್ನು ತಿಳಿದೇ ಏನೋ ಹೇಳ್ಬಿಟ್ಟ. ಹೆಸರು ಕೇಳಿದ್ರೆ ಹೇಳ್ಬೇಕೋ ಬೇಡವೋ? ಅವ್ರ ಹೆಸರು ವಂಶಿ ಅಂತ ಸರ್. ಮೊದ್ಲು ಸೀನಿಯರ್ಸ್ ಹತ್ರ ಹೇಗ್ ನಡ್ಕೋಬೇಕು ಅಂತ ಕಲ್ತ್ಕೋ. ಕರ್ಕೊಂಡು ಹೋಗಿ. ಆಯ್ತು ಸರ್, ಬಾರೋ. ನನ್ ಕಾರ್ಡ್. ಯಾರೇ ಸಿಕ್ಕಿದ್ರು ಕಾಲ್ ಕೇರ್ಕೊಂಡು ಜಗಳ ಕಾಯ್ತಾ ಇರ್ತಾನೆ. ಎಲ್ಲ ತಪ್ಪು ನಾನ್ ಕಾರಣ ಅಲ್ಲ. ಇವೆಲ್ಲ ಈ ವರ್ಷದ ಟ್ರೈನೀಸ್ ಫೈಲ್ಗಳು, ನೀವೊಂದ್ಸಲ ನೋಡ್ಬಿಟ್ರೆ ಫೈನಲ್ ಇಂಟರ್ವ್ಯೂಗೆ ಹೋಗ್ಬೋದು. ನೀವೆಲ್ಲ ನೋಡಾಗಿದ್ಯಲ್ಲ ವಂಶಿ. ಅವನ್ ಯಾರೋ ವಂಶಿ ಅಂತ. ಅವ್ರ ಹೆಸರು ವಂಶಿ ಅಂತ ಸರ್. ಇವನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ತುಂಬಾ ಒಳ್ಳೆ ಕ್ಯಾಂಡಿಡೇಟ್ ಸರ್. ಟ್ರೈನಿಂಗ್ ಎಲ್ಲಾ ಸ್ಟೇಜ್ ಅಲ್ಲೂ ದಿ ಬೆಸ್ಟ್, ಆದ್ರೆ ಒಂದೇ ಒಂದ್ ವೀಕ್ನೆಸ್ ಅಂದ್ರೆ ಕೋಪ. ಬ್ಯಾಕ್ಗ್ರೌಂಡ್ ಸರ್, ವೆರಿ ಗುಡ್ ಸ್ಟೂಡೆಂಟ್. ಆದ್ರೆ ಒಂದ್ಸಾರಿ ಎಕ್ಸಾಮ್ ಅಲ್ಲಿ ಲೋಕಲ್ ಎಂ ಎಲ್ ಎ ಮಗ ಕಾಪಿ ಹೊಡೆದ ಅಂತ ಹೇಳಿ ಅವನಿಗೆ ಕೈ ಮುರಿಯಾ ಹೊಡೆದು ಬಿಟ್ಟ. ಏನ್ ಮಾಡ್ತಿದ್ಯಾ? ಇಟ್ ಇಸ್ ಕಾಲೇಜ್. ಬಿಡಿ ಸರ್, ಕಾಪಿ ಮಾಡೋನ್ಗೂ ಕಷ್ಟಪಡೋದನ್ಗೂ ಒಂದೇ ಕೆಲಸ, ಒಂದೇ ಮರ್ಯಾದೆ ಅಂದ್ಮೇಲೆ ಕಾಪಿ ಹೊಡೆದೇ ಪಾಸ್ ಆಗೋದಲ್ಲ ಸರ್. ಮತ್ತೆ ಅವ್ರ ಅಪ್ಪ ಎಂ ಎಲ್ ಎ ಅಂತೀರಾ, ಅವ್ರೇನು ಮಾಡ್ಲಿಲ್ವಾ? ಎಲೆಕ್ಷನ್ ಟೈಮು, ಅದು ಅಲ್ಲದೆ ಅವ್ರ ಮಗನೇ ಅಲ್ವಾ ತಪ್ಪು ಮಾಡಿರೋದು, ಅದೊಂದು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಹಾಗೆ ಬಿಟ್ಬಿಟ್ರು. ಕ್ರೈಮ್ ನಡೆದಿದೆ, ಕೇಸ್ ಆಗಿಲ್ಲ.